ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಈ ಕೊರೋನಾ ವೈರಸ್ನ COVID-19 ಅಂತ ಏನು ಕರಿತೀವೋ ಇಟ್ಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ಡ್ರೆಡ್ಫುಲ್ ಥಿಂಗ್ ಅಂತಲೇ ಹೇಳ್ಬೋದು. ಅದು ತುಂಬ ಜನಕ್ಕೆ ಇನ್ಫೆಕ್ಟ್ ಮಾಡ್ತಿದೆ, ಇನ್ಫೆಕ್ಟ್ ಆಗ್ತಿದ್ದಾರೆ ಲೈಕ್ ಕ್ರೋರ್ಸ್ ಟುಗೆದರ್ ಪೀಪಲ್ ವರ್ಲ್ಡ್ ವೈಡ್ ಈ ಕೋವಿಡ್ ಅಥವಾ ಈ ಪ್ಯಾಂಡಮಿಕ್ ಸಿಚುವೇಶನಿಂದ ಎಫೆಕ್ಟ್ ಆಗ್ತಾ ಇದ್ದಾರೆ. ಸೊ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ನಾವು ಅಷ್ಟು ಕಾಷನ್ಸ್ ಅಥವಾ ಪ್ರಿಕಾಷನ್ಸ್ನ ನಾವು ತೊಗೋಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಲೈಕ್ ನಾವೆಲ್ಲೇ ಹೊರಗಡೆ ಹೋದ್ರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಮಾಸ್ಕ್ನ ವೇರ್ ಮಾಡೋದಾಗಿರ್ಬೋದು ಅಥವಾ ಸ್ಯಾನಿಟೈಸರ್ನ ಬಳಸೋದ್ರಾಗಿರ್ಬೋದು. ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ನಾವು ಅಷ್ಟು ಪ್ರಿಕಾಷನ್ಸ್ನ ನಾವು ತೊಗೋಬೇಕಾಗತ್ತೆ. ಈ ಕೊರೋನಾ ವೈರಸ್ ಅನ್ನೋದು ಸಿಂಪ್ಟಮ್ಸಲ್ಲಿ ನಾವು ನೋಡೋದಾದರೆ ಎಫೆಕ್ಟ್ ಆಗಿರೋರಿಗೆ ಲೈಕ್ ಮೈಲ್ಡ್ ಇಂದ ಇದ್ದು ಲೈಕ್ ಮಾಡರೇಟ್ ಸಿಂಪ್ಟಮ್ಸ್ ತನಕ ನಾವು ನೋಡ್ಬೋದು. ಸೊ ಸಮ್ ಕಾಮನ್ ಸಿಂಪ್ಟಮ್ಸ್ನ ನಾವು ನೋಡೋದಾದರೆ ಫೀವರ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು ಅಥವಾ ಸೋರ್ ಥ್ರೋಟ್ ಆಗಿರ್ಬೋದು, ಆಮೇಲೆ ಲೈಕ್ ರೆಸ್ಟ್ಲೆಸ್ನೆಸ್ ಆಗಿರ್ಬೋದು, ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ ಲಾಸ್ ಆಫ್ ಟೇಸ್ಟ್ ಮತ್ತು ಸ್ಮೆಲ್ ಏನು ಗೊತ್ತಾಗದೇ ಇರೋದು. ಸೊ ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಈ COVID-19ಗೆ. ಸೊ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಪ್ರಿಕಾಷನ್ಸ್ನ ತೊಗೋಬೇಕು, ಸೊ ದ್ಯಾಟ್ ಈ ವೈರಸ್ನ ಅವಾಯ್ಡ್ ಮಾಡೋಕ್ಕೆ ಸ್ಪ್ರೆಡ್ ಆಗೋದ್ರಿಂದ. ಯೂಶ್ವಲಿ ಈ ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತಪ್ಪ ಅಂತಂದರೆ, ಯಾವ ಲೈಕ್ ಒಬ್ಬ ಪರ್ಸನ್ ಇನ್ಫೆಕ್ಟ್ ಆಗಿರ್ತಾನೋ ಆ ಪರ್ಸನ್ ಲೈಕ್ ಕಾಫ್ ಮಾಡಿದಾಗಲೋ ಅಥವಾ ಸ್ನೀಸ್ ಮಾಡಿದಾಗಲೋ ಆ ಡ್ರಾಪ್ಲೆಟ್ಸ್ ಏನಾಗುತ್ತೋ, ಸೊ ಅದಕ್ಕೆ ನಾವಿನ್ ಕಾಂಟ್ಯಾಕ್ಟ್ ಏನಾರ ಬಂದರೆ ಆವಾಗ ನಮಗೂ ಸಹ ಈ ವೈರಸ್ ಆಗೋ ಚಾನ್ಸಸ್ ಇದೆ, ನಮಗೂ ಸಹ ಕೋವಿಡ್ ಬರೋ ಚಾನ್ಸಸ್ ಇದೆ. ಸೊ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ಮಾಸ್ಕ್ನ ವೇರ್ ಮಾಡಬೇಕು, ಸ್ಯಾನಿಟೈಸರ್ನ ಆಗಾಗ ಯೂಸ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಕೆಲವೊಂದಷ್ಟು ಎಸೆನ್ಷಿಯಲ್ ಐಟಮ್ಸ್ನ ನಾವು ಮನೇಲಿ ಮಡಿಕೋಬೇಕಾಗತ್ತೆ ಇಂಥ ಸಿಚುವೇಶನ್ ಅಥವಾ ಇಂಥ ಟಫ್ ಟೈಮಲ್ಲಿ. ಸೊ ಯಾವ್ಯಾವ ಎಸೆನ್ಷಿಯಲ್ ಐಟಮ್ಸು ಈ ಟಫ್ ಟೈಮಲ್ಲಿ ನಾವು ಕ್ಯಾರಿ ಮಾಡಬೇಕು ಅಥವಾ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಏನೆಲ್ಲ ಎಸೆನ್ಷಿಯಲ್ ಐಟಮ್ಸ್ನ ಮಾಡಿಕೋಬೇಕು ನಾವು ನಮ್ಮ ಮನೆಯಲ್ಲಿ, ಎಸ್ಪೆಷಲಿ ಈ ಕೋವಿಡ್ ಟೈಮ್ಸಲ್ಲಿ. ಈ ಒಂದು ಟಫ್ ಟೈಮ್ಸಲ್ಲಿ ನಾವು ಕೋವಿಡ್ ಎಸೆನ್ಷಿಯಲ್ ಐಟಮ್ಸ್ನ ನಾವು ಮನೇಲಿ ಮಡಿಕೊಳ್ಬೇಕಾಗತ್ತೆ. ಸೊ ತುಂಬ ಹ್ಯಾಂಡಿ ಆಗಿರುತ್ತೆ. ಸೊ ಯಾವ್ದ್ಯಾವುದು ಎಸೆನ್ಷಿಯಲ್ ಐಟಮ್ಸ್ ಅಂತ ಹೇಳೋದಾದರೆ, ಮೊದಲನೇದಾಗಿ ಮಾಸ್ಕ್. ಸೊ ಯೆಸ್, ಮಾಸ್ಕ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಕ್ಸೆಸರಿ ಆಗೋಗಿದೆ. ಸೊ ನೀವು ಮನೆಯಿಂದ ಹೊರಡಬೇಕಿದ್ರೆ ಏನು ಮರ್ತರೋ ಬಿಡ್ತಾರೋ ಗೊತ್ತಿಲ್ಲ, ಮಾಸ್ಕ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಮಾಸ್ಕ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಸೆನ್ಷಿಯಲ್. ಈವನ್ ಲೈಕ್ ನಿಮ್ಮ ಮನೆಯಲ್ಲಿ ಯಾರು ಕೋವಿಡ್ ಅಫೆಕ್ಟೆಡ್ ಪೀಪಲ್ ಲೈಕ್ ಐಸೋಲೇಷನ್ ಏನಾದ್ರು ಇದ್ದರೆ ನೀವು ಅಷ್ಟೇ ಮನೆಯಲ್ಲಿ ಓಡಾಡಬೇಕಿದ್ರೆ ಮಾಸ್ಕ್ನ ವೇರ್ ಮಾಡಿ. ಸೊ ಇತ್ತೀಚೆಗೆ ಲೈಕ್ ಪೀಪಲ್ ಆರ್ ಪ್ರಿಫರಿಂಗ್ ಡಬಲ್ ಮಾಸ್ಕ್ ವೇರ್ ಮಾಡೋದು. ಸೊ ಮಾಸ್ಕ್ನ ವೇರ್ ಮಾಡಿ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಯಾನಿಟೈಸರ್ಸ್. ಸೊ ಸ್ಯಾನಿಟೈಸರ್ಸು ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನು ಮುಟ್ತೀವೋ ಬಿಡ್ತೀವೋ ನಮಗೆ ಗೊತ್ತಾಗಲ್ಲ, ಅಲ್ಲಿ ಯಾವ ವೈರಸ್ ಇರುತ್ತೋ ಅದು ಹೆಂಗೆ ನಮಗೆ ಬರುತ್ತೋ ಅವೆಲ್ಲ ಗೊತ್ತಾಗಲ್ಲ. ಸೊ ಆದಷ್ಟು ಏನೇ ಲೈಕ್ ಹೊರಗಡೆ ಏನೇ ಮುಟ್ಬೇಕಿದ್ರು ಒನ್ಸ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಯಾನಿಟೈಸರ್ ಇಸ್ ನೆಕ್ಸ್ಟ್ ಎಸೆನ್ಷಿಯಲ್. ನೆಕ್ಸ್ಟ್ ಎಸೆನ್ಷಿಯಲ್ ಬಂದು ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇಸ್ ಅಂತ ಹೇಳ್ಬೋದು. ಲೈಕ್ ನೀವು ಏನಾರು ಒಂದು ಎಸೆನ್ಷಿಯಲ್ಸ್ನ ಬುಕ್ ಮಾಡಿರ್ತೀರ ಥ್ರೂ ಎನಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಸೊ ನೀವು ಅದನ್ನು ಈಸ್ಕೋಬೇಕಿದ್ರೆ ಒನ್ಸ್ ಲೈಕ್ ಆ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡಿ ದೆನ್ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಅಥವಾ ಓಪನ್ ಮಾಡೋದು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಆ ಪಾರ್ಸೆಲ್ ಎಲ್ಲಿಂದ ಹೋಗಿ ಬರುತ್ತೋ ಏನೋ ಯಾವ ಜೊತೆ ಲಿಂಕ್ ಆಗಿರುತ್ತೋ ನಮಗೆ ಗೊತ್ತಾಗಲ್ಲ. ಸೊ ಒನ್ಸ್ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡಿ ನಂತರ ನಾವು ಆ ಬಾಕ್ಸಸ್ನ ಓಪನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಸೆನ್ಷಿಯಲ್ನ ನಾವು ನೋಡೋದಾದರೆ ಗ್ಲವ್ಸ್. ಸೊ ಈ ಯೂಸ್ ಅಂಡ್ ಥ್ರೋ ಗ್ಲವ್ಸ್ ಆಗಿರ್ಬೋದು. ಸೊ ತುಂಬ ಹ್ಯಾಂಡಿಯಾಗಿ ಬರುತ್ತೆ. ಲೈಕ್ ನಾವು ಏನಾರು ಒಂದು ಮಾರ್ಕೆಟಲ್ಲಿ ಸೊಪ್ಪು ತರಕಾರಿ ತರಕ್ಕೆ ಹೋಗೋಕ್ಕಾಗಿರ್ಬೋದು ಅಥವಾ ಸಾಮಾನು ಹೋಗೋಕ್ಕಾಗಿರ್ಬೋದು. ಸೊ ಎಲ್ಲಿ ಅದೇ ಆಗಲೇ ಹೇಳ್ದಂಗೆ ಎಲ್ಲಿ ಯಾವ ವೈರಸ್ ಇರುತ್ತೋ ಹೆಂಗೆ ನಮಗೆ ಅಟ್ಯಾಕ್ ಆಗುತ್ತೋ ಗೊತ್ತಾಗಲ್ಲ. ಸೊ ಆದಷ್ಟು ಗ್ಲವ್ಸ್ನ ವೇರ್ ಮಾಡಿ ನೀವು ಏನೇ ಪರ್ಚೇಸ್ ಮಾಡಬೇಕಿದ್ರು. ಸೊ ಪರ್ಚೇಸ್ ಮಾಡಿದ ಬಂದ ನಂತರ ಗ್ಲವ್ಸ್ನ ನೀವು ಥ್ರೋ ಮಾಡ್ಬೋದು. ಸೊ ಅದು ಒಂದು ಎಸೆನ್ಷಿಯಲ್ ಆಗುತ್ತೆ. ಸೊ ನೆಕ್ಸ್ಟ್ ಎಸೆನ್ಷಿಯಲ್ ನಾವು ನೋಡೋದಾದರೆ
ಆಕ್ಸಿಮೀಟರ್. ಸೊ ಈಗಂತೂ ಲೈಕ್ ಪ್ರತಿ ಮನೆಯಲ್ಲೂ ಲೈಕ್ ಆಕ್ಸಿಮೀಟರ್ ಒಂದು ಎಸೆನ್ಷಿಯಲ್ಲೇ ಆಗೋಗಿದೆ. ಯಾಕಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಕೋವಿಡಲ್ಲಿ ಸಿಂಪ್ಟಮ್ಸ್ ಬಂದು ಬ್ರೆತ್ಲೆಸ್ನೆಸ್. ಸೊ ಇಮ್ಮಿಡಿಯೇಟಾಗಿ ನಮ್ಗೆ ಏನಾರೋ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಈ ಆಕ್ಸಿಮೀಟರ್ ಹೆಲ್ಪಿಂದ ನಾವು ರೀಡಿಂಗ್ಸ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಬಿಲೋ 94 ಏನಾದರೂ ರೀಡಿಂಗ್ ತೋರಿಸ್ತಿದೆ ಅಂತಂದರೆ ನೀವು ನಿಮ್ಮ ಡಾಕ್ಟರ್ನ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಸೊ 96, 97, 98 ಎಲ್ಲ ಅಂತಂದರೆ ಲೈಕ್ ನಿಮಗೆ ನಾರ್ಮಲ್ ಬ್ರೀದಿಂಗ್ ಇದೆ ಸೊ ಅಂತ ಅರ್ಥ. ಸೊ ಒಂದು ಆಕ್ಸಿಮೀಟರ್ನ ಮಡಿಕೊಳ್ಳಿ. ಸೊ ಅದು ಒಂದು ಎಸೆನ್ಷಿಯಲ್ ಆಕ್ಸೆಸರಿ ಅಥವಾ ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿದೆ ಈ ಒಂದು ಕೋವಿಡ್ ಟೈಮ್ಸಲ್ಲಿ. ಸೊ ನೆಕ್ಸ್ಟ್ ಎಸೆನ್ಷಿಯಲ್ ಬಂದು ಥರ್ಮೋಮೀಟರ್ಸ್. ಆಗಲೇ ಹೇಳ್ದಂಗೆ ಈ ಫೀವರ್ ಅನ್ನೋದು ಸಹ ಒನ್ ಆಫ್ ದ ಸಿಂಪ್ಟಮ್ಸ್ ಆಗುತ್ತೆ ಈ ಕೋವಿಡ್ ಟೈಮ್ಸಲ್ಲಿ. ಸೊ ಹಾಗಾಗ ಲೈಕ್ ನಿಮ್ಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಂದಾಗ ಲೈಕ್ ನೀವು ಇಮ್ಮಿಡಿಯೇಟಾಗಿ ಐಸೋಲೇಟ್ ಆಗ್ತೀರಾ. ಸೊ ಆವಾಗ ಚೆಕ್ ಮಾಡ್ತಾ ಇರಿ ನಿಮ್ಮ ಬಾಡಿ ಟೆಂಪ್ರೇಚರ್ ವೇರಿ ಆಗ್ತಿದೆಯಾ, ಕಾನ್ಸ್ಟೆಂಟ್ ಆಗಿದೆಯಾ ಅಂತ. ಸೊ ಚೆಕ್ ಮಾಡಲಿಕ್ಕೆ ಒಂದು ಥರ್ಮೋಮೀಟರ್ ಬೇಕಾಗುತ್ತೆ. ಸೊ ಮನೆಯಲ್ಲಿ ಒಂದು ಥರ್ಮೋಮೀಟರ್ನ ಇಟ್ಕೊಳ್ಳಿ. ನಂತರ ಒಂದು ಫೇಸ್ ಶೀಲ್ಡ್. ಸೊ ಫೇಸ್ ಶೀಲ್ಡ್ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ನೀವು ಮಾಸ್ಕ್ನ ವೇರ್ ಮಾಡಿರ್ತೀರ, ಬಟ್ ನೀವು ಕೈನ ನಿಮ್ಮ ಕಣ್ಣಿಗೋ ಮೂಗಿಗೋ ಬಾಯಿಗೋ ಎಲ್ಲಾರ ಟಚ್ ಮಾಡಿಕೊಂಡಾಗ ಆ ವೈರಸ್ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇದೆ. ಸೊ ಒಂದು ಶೀಲ್ಡ್ ಇದ್ದಾಗ ಸೊ ನಾವು ಏನೇ ಮುಖ ಮುಟ್ಕೊಂಡ್ರೂ ಅದು ಟ್ರಾನ್ಸ್ಮಿಷನ್ ಲೆಸ್ ಆಗುತ್ತೆ. ಸೊ ಯಾ, ಒಂದು ಫೇಸ್ ಶೀಲ್ಡು ಅಷ್ಟೇ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಆಗುತ್ತೆ ಡ್ಯೂರಿಂಗ್ ದಿಸ್ ಕೋವಿಡ್ ಟೈಮ್ಸ್. ನೆಕ್ಸ್ಟ್ ಬಂದು ಈ ರೀತಿಯಾದ ಒಂದು ಫೇಷಿಯಲ್ ಸ್ಟೀಮರ್ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಆಗುತ್ತೆ ಈ ಒಂದು ಕೋವಿಡ್ ಟೈಮ್ಸಲ್ಲಿ. ಸುಮಾರು ಸ್ಟಡೀಸ್ ಹೇಳಿದೆ ಲೈಕ್ ಈ ಥರ ಒಂದು ಸ್ಟೀಮ್ನ ತೊಗೊಳೋದ್ರಿಂದ ಕೋವಿಡ್ ವೈರಸ್ನ ಕಿಲ್ ಮಾಡಲಿಕ್ಕೆ ಒಂದು ಎಕ್ಸ್ಟೆಂಟ್ವರೆಗೂ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇದಿಷ್ಟು ಐಟಮ್ಸ್ ನಾನು ಏನೇನು ಎಸೆನ್ಷಿಯಲ್ ಐಟಮ್ಸ್ ಅಂತ ಹೇಳಿದ್ನು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೋವಿಡ್ ಟೈಮ್ಸಲ್ಲಿ. ನಿಮ್ಗೆ ಇವೆಲ್ಲ ಎಸೆನ್ಷಿಯಲ್ಲು ನಿಮಗೆ ಶಾಪ್ಜಿ ಆ್ಯಪಲ್ಲಿ ನಿಮಗೆ ಅವೈಲಬಲ್ ಇದೆ ವಿತ್ ಅಮೇಝಿಂಗ್ ಡಿಸ್ಕೌಂಟ್. ವಿತಿನ್ ಲೈಕ್ 2-3 ಬಿಸ್ನೆಸ್ ಡೇಸಲ್ಲಿ ನಿಮ್ಮ ಡೋರ್ ಸ್ಟೆಪ್ಗೆ ಇದು ಡೆಲಿವರ್ನ ಮಾಡ್ತಾರೆ. ಸೊ ಹೋಗಿ ಚೆಕ್ ಮಾಡ್ಬೋದು, ಲಿಂಕ್ನ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಈ ಒಂದು ಕೋವಿಡ್ ಎಸೆನ್ಷಿಯಲ್ಸ್ನ ನೀವು ಶಾಪ್ ಮಾಡಬಹುದು. ಸೊ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೂ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬೈ ಗಾಯ್ಸ್.